ನೀವು ನೋಡಲೇಬೇಕಾದ ಕನ್ನಡದ ಸಿನಿಮಾ ತಬರನ ಕತೆ. ಇದು 1987 ರಲ್ಲಿ ತೆರೆ ಕಾಣುತ್ತೆ. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಚಾರುಹಾಸನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಸಣ್ಣ ಕಥೆಯ ಆಧಾರಿತ ಚಿತ್ರ. ರೆಡಿಫ್ ಡಾಟ್ ಕಾಮ್ನ ಭಾರತದ 10 ಅತ್ಯದ್ಭುತ ಚಿತ್ರಗಳ ಲಿಸ್ಟ್ನಲ್ಲಿ ತಬರನ ಕಥೆ ಕೂಡ ಸೇರ್ಪಡೆಯಾಗಿದೆ. ಈ ಚಿತ್ರವನ್ನ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಚಿತ್ರೀಕರಿಸಲಾಗುತ್ತೆ. ವಿಶ್ವದ ಪ್ರಖ್ಯಾತ ಚಲನಚಿತ್ರೋತ್ಸವಗಳಾದ ಟ್ಯಾಶ್ಕೆಂಟ್, ನ್ಯಾಂಟೆಸ್, ಟೋಕಿಯೋ ಫಿಲಂ ಫೆಸ್ಟಿವಲ್ ಆಫ್ ರಷ್ಯಾದಲ್ಲಿ ಈ ಚಿತ್ರ ಸ್ಕ್ರೀನಿಂಗ್ ಆಗುತ್ತೆ. 34ನೇ ಭಾರತದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಹಾಗೂ ಚಾರುಹಾಸನ್ ರವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ಸೂರ್ಯ ಹುಟ್ಟುತ್ತಾ ಇದ್ದಾನೋ ಮುಳುಗ್ತಾ ಇದ್ದಾನೋ ನೋಡ್ತಾ ಇದ್ದೀನಿ.